ಗೀತಾಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗಿಣ್ಣದ ಹಾಲು ಇಲ್ದಂಗೆ ಗಿಣ್ಣ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ತುಂಬ ಟೇಸ್ಟಿಯಾಗಿರುವಂಥ ಗಿಣ್ಣ ಪ್ರಿಪೇರ್ ಮಾಡ್ಬೋದು. ಯಾವಾಗಾದರೂ ಗಿಣ್ಣ ತಿನ್ನಬೇಕು ಅಂತ ಅನಿಸಿದಾಗೆ ಈ ಥರ ಮನೆಯಲ್ಲೇ ಗಿಣ್ಣದ ಹಾಲು ಇಲ್ದಂಗೆ ಗಿಣ್ಣ ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ಈ ಗಿಣ್ಣು ಯಾವ ಥರ ಪ್ರಿಪೇರ್ ಮಾಡಬೇಕು ಬೇಗ ನೋಡೋಣವಾ. ಫಸ್ಟ್ಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಒಂದು ಸ್ಟ್ರೈನರ್ ಇಟ್ಕೊತೀನಿ. ಸ್ಟ್ರೈನರಲ್ಲಿ ಒಂದು ಕಾಟನ್ ಕ್ಲಾತ್ ತೊಗೋಬೇಕು. ಸ್ವಲ್ಪ ತೆಳ್ಳಗಿರೋಂಥ ಕಾಟನ್ ಕ್ಲಾತ್ ತೊಗೋಬೋದು. ಈಗ ಇದರಲ್ಲಿ ನನಗೆ ಎರಡು ಗ್ಲಾಸಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಹುಳಿ ಇಲ್ಲದೇ ಇರೋವಂಥ ಗಟ್ಟಿ ಮೊಸರು ತೊಗೋಬೇಕು. ಇನ್ನೂ ಇದರಲ್ಲಿ ಏನಾದರೂ ಎಕ್ಸಸ್ ವಾಟರ್ ಇತ್ತು ಅಂತಂದರೆ ಅದನ್ನೆಲ್ಲ ಇದರಲ್ಲಿ ಚೆನ್ನಾಗಿ ಸೋಸ್ಕೊಂಡ್ಬಿಡಬೇಕು. ನೋಡಿ, ನಾನು ಎಲ್ಲವುದು ಇದೇ ಗ್ಲಾಸಲ್ಲೇ ಅಳತೆ ತೊಗೊಂಡಿರೋದು. ನೀವು ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊತೀರೋ ಅದರಲ್ಲೇ ಎಲ್ಲವುದನ್ನು ಮೆಷರ್ ಮಾಡ್ಕೋಬೇಕು. ನೋಡಿ, ಈ ಮೊಸರಲ್ಲಿರೋ ಎಲ್ಲ ನೀರೆಲ್ಲ ಇದರಲ್ಲಿ ಚೆನ್ನಾಗಿ ಸೋದಿಸ್ಕೊಂಡ್ಬಿಡಬೇಕು. ಈ ನೀರೆಲ್ಲ ಹೋಗಲಿಕ್ಕೆ ಜಾಸ್ತಿ ಕಷ್ಟಪಡೋದು ಬೇಕಾಗಿಲ್ಲ. ಇದನ್ನು ಈ ಕಾಟನ್ ಕ್ಲಾತಲ್ಲಿ ಮೊಸರು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಈ ಥರ ಮೂಟೆ ಥರ ಕಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಇದರಲ್ಲಿರೋ ನೀರೆಲ್ಲ ಸೋದಿಸ್ಕೊಂಡ್ಬಿಡುತ್ತೆ. ಹಾಗೆ ನಮಗೆ ಗಟ್ಟಿ ಮೊಸರು ಸಿಗುತ್ತೆ. ಈ ಮೊಸರು ಎಷ್ಟು ಗಟ್ಟಿ ಇದ್ದರೆ ನಮ್ಮ ಗಿಣ್ಣು ಅಷ್ಟು ಗಟ್ಟಿಯಾಗಿ ಬರುತ್ತೆ. ನೋಡಿ, ಒಂದು ಅರ್ಧ ಗಂಟೆ ಬಿಟ್ಟರೆ ನನಗೆ ಇಷ್ಟು ನೀರು ಬಂದಿದೆ. ಈ ನೀರನ್ನ ವೇಸ್ಟ್ ಮಾಡೋದು ಬೇಕಾಗಿಲ್ಲ, ನಾವು ಬೇಕಾದರೆ ಮಜ್ಜಿಗೆ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಮೊಸರು ಎಷ್ಟು ಗಟ್ಟಿಯಾಗಿ ಈ ಥರ ಬಂದಿದೆ. ಈಗ ಇದನ್ನೆಲ್ಲ ಮಿಕ್ಸಿಂಗ್ ಬೌಲಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ಗೆ ಈ ಮೊಸರನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು ಸ್ಪೂನಿನ ಸಹಾಯದಿಂದ ಆದರೂ ಮಾಡ್ಕೋಬೋದು, ಇಲ್ಲ ಈ ಥರ ವಿಸ್ಕರಿನ ಸಹಾಯದಿಂದ ಆದರೂ ಮಾಡ್ಕೋಬೋದು. ಇದು ಎಷ್ಟರವರೆಗೂ ಬೀಟ್ ಮಾಡಬೇಕು ಅಂದರೆ ಈ ಮೊಸರೆಲ್ಲ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು, ಅಷ್ಟರವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಒಡ್ಕೊಡೋಕೆ ಇರಬಾರ್ದು, ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು. ನೋಡಿ, ಈ ಥರ ಕ್ರೀಮ್ ಥರ ಆಗಬೇಕು. ನೋಡಿ, ಎಲ್ಲ ಕಂಪ್ಲೀಟಾಗಿ ನಾನು ಎರಡು ನಿಮಿಷ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಎರಡು ಗ್ಲಾಸಷ್ಟು ಮೊಸರು ತೊಗೊಂಡಿರೋದ್ರಿಂದ ಒಂದು ಗ್ಲಾಸಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಈ ಕಂಡೆನ್ಸ್ಡ್ ಮಿಲ್ಕ್ ನಾನು ಮನೆಯಲ್ಲೇ ಮಾಡಿರೋದು. ಬೇಕಾದರೆ ನಮ್ಮ ಚಾನಲಲ್ಲಿ ಹೋಮ್ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ವಿಡಿಯೋ ಇದೆ, ದಯವಿಟ್ಟು ಒಂದು ಸಾರಿ ವಾಚ್ ಮಾಡಿ. ತುಂಬ ಕಡಿಮೆ ಖರ್ಚಿನಲ್ಲಿ ಈ ಥರ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ಈ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಮತ್ತೆ ಬೀಟ್ ಮಾಡ್ಕೋಬೇಕು. ಈ ಮೊಸರು ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟರವರೆಗೂ ಬೀಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೂ ಒಡೊಡ್ಕದ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಮಗೆ ಗಿಣ್ಣು ಮಾಡಲಿಕ್ಕೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇದು ಈ ಥರ ಇದ್ದರೆ ಪರ್ಫೆಕ್ಟಾಗಿರುತ್ತೆ. ನಾವು ಮೊಸರು ನೀರಾಗಿ ತೊಗೊಂಡ್ಬಿಟ್ರೆ ನಮಗೆ ಗಿಣ್ಣು ಸ್ವಲ್ಪ ನೀರಾಗಿ ಬರುತ್ತೆ. ಈಗ ನಮ್ಮ ಹತ್ರ ಯಾವುದೇ ಥರದ ಮೌಲ್ಡ್ ಇದ್ದರೆ ಅದರಲ್ಲಾದರೂ ಹಾಕ್ಕೋಬೋದು. ನೋಡಿ, ನಾನು ಈ ಥರ ಬಟ್ಲಲ್ಲಿ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೇಕ್ ಮೌಲ್ಡ್ ಅಥವಾ ಇನ್ಯಾವುದಾದ್ರೂ ಮೌಲ್ಡ್ಸ್ ಇದ್ದರೆ ಅದರಲ್ಲಿ ಹಾಕ್ಕೋಬೋದು. ಈಗ ಇದನ್ನೆಲ್ಲ ನಾನು ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ. ನಾವು ಬಟ್ಲಿಗೆ ಆಯಿಲ್ ಹಚ್ಚೋ ಅವಶ್ಯಕತೆ ಇಲ್ಲ. ಈಗ ಇದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಮೆಣಸಿನ ಪುಡಿ ಹಾಕ್ಕೊತಿದ್ದೀನಿ. ನಮಗೆ ಗಿಣ್ಣದ ಫ್ಲೇವರ್ ಬರಬೇಕು ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದ್ರ ಮೇಲೆ ಎಲ್ಲ ಸ್ವಲ್ಪ ಈ ಥರ ಉದುರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ನ ನಾನು ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಈ ಬಟ್ಲು ಇಟ್ಕೊತೀನಿ. ಈ ಬಟ್ಲು ಸ್ವಲ್ಪನೂ ಅಲ್ಲಾಡ್ದಂಗೆ ಕರೆಕ್ಟಾಗಿ ಕುತ್ಕೋಬೇಕು. ಸ್ವಲ್ಪ ಅಲ್ಲಾಡಿದ್ರೂ ಕ್ರಾಸ್ ಆಗಿ ಬಿದ್ದೋಗ್ಬಿಡುತ್ತೆ, ಹಾಗಾಗಿ ಕರೆಕ್ಟಾಗಿ ಇಟ್ಕೋಬೇಕು. ಈಗ ಇದರಲ್ಲಿ ಹವೆ ಎಲ್ಲ ಹೋಗ್ದಂಗೆ ಕಂಪ್ಲೀಟಾಗಿ ಕವರ್ ಆಗೋವಂಥ ಒಂದು ಪ್ಲೇಟ್ ಮುಚ್ಕೊತೀನಿ. ಸ್ವಲ್ಪನೂ ಹವೆ ಹೊರಗಡೆ ಹೋಗ್ದಂಗೆ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು ಇದಕ್ಕೆ ವೆಯ್ಟ್ ಇಟ್ಕೋಬಾರ್ದು, ಇದನ್ನು ಸ್ಟೀಮಲ್ಲಿನೇ ಮಾಡ್ಕೋಬೇಕು. ಒಂದು 15-20 ನಿಮಿಷದವರೆಗೂ ಈ ಥರ ಸ್ಟೀಮಲ್ಲಿ ಮಾಡ್ಕೋಬೇಕು. ನೋಡಿ, ನಾನು 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸೇಮ್ ಟು ಸೇಮ್ ಗಿಣ್ಣದ ಹಾಲಿನಿಂದ ಮಾಡಿರೋ ಗಿಣ್ಣ ಥರನೇ ಕಾಣಿಸ್ತಾ ಇದೆ ಅಲ್ವಾ? ನಾವು ಒಂದು ಟೂತ್ ಪಿಕ್ಕಿಂಗ ಈ ಥರ ಒಂದು 2-3 ಕಡೆ ನೀವು ಚುಚ್ಚಿಬಿಟ್ಟು ನೋಡಿದರೆ ಸ್ವಲ್ಪನೂ ಅದಕ್ಕೆ ಹತ್ಕೊಳ್ದಂಗೆ ಕ್ಲೀನಾಗಿ ಬಂತು ಅಂದರೆ ಅದು ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಅರ್ಥ ಆಗುತ್ತೆ. ಇನ್ನೂ ಏನಾದರೂ ಇದು ಹತ್ಕೊಂಡು ಬಂತು ಅಂದರೆ ಮತ್ತೂ ಒಂದು 5 ನಿಮಿಷ
ಸ್ಟೀಮಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ಬಟ್ಲಿಂದನೂ ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇದೆ ನೋಡಿ. ಈಗ ಇದನ್ನು ಸ್ಟವಿಂದ ಕೆಳಗಡೆ ಇಳಿಸ್ಕೊತೀನಿ. ಈಗ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು, ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗಾದರೆ ಇದರಲ್ಲಿ ಇರೋ ನೀರೂ ಸ್ವಲ್ಪ ಕಡಿಮೆ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಜೆಲ್ಲಿ ಥರ ಆಗಿದೆ ನೋಡಿದ್ರ. ಈಗ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಗಂಟೆವರೆಗೂ ಫ್ರಿಜ್ಜಲ್ಲಿಟ್ಟು ತಗೊತಿದ್ದೀನಿ. ನೋಡಿ ಇದು ತಣ್ಣಗಾಗೋಗಿದೆ. ಈಗ ಫ್ರಿಜ್ಜಲ್ಲಿಟ್ಟು ತೊಗೊಂಡ್ಮೇಲೆ ನೋಡಿ ಮತ್ತಷ್ಟು ಗಟ್ಟಿಯಾಗಿದೆ ಗಿಣ್ಣು. ಈಗ ಇದನ್ನು ಸ್ಲೈಸಸ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ ಬಟ್ಲಿಂದನೂ ತುಂಬ ಈಸಿಯಾಗಿ ರಿಮೂವ್ ಆಗ್ತಾ ಇದೆ ನೋಡಿದ್ರ. ಹಾಗೆ ಸ್ವಲ್ಪ ಗಿಣ್ಣು ಹಾರ್ಡಾಗಿದೆ, ತಣ್ಣಗಾದ್ಮೇಲೆ ಇದು ತುಂಬ ಹಾರ್ಡಾಗುತ್ತೆ. ಹಾಗೆ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಸಾಫ್ಟಾಗುತ್ತೆ. ನೋಡಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ಡಿಮೋಲ್ಡ್ ಮಾಡ್ಕೊತೀನಿ. ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಡಿಮೋಲ್ಡ್ ಮಾಡ್ಕೊತಿದ್ದೀನಿ. ಎಷ್ಟು ಈಸಿಯಾಗಿ ರಿಮೂವ್ ಆಗೋಯ್ತು ನೋಡಿದರೆ, ನಾವು ಎಣ್ಣೆ ಅಥವಾ ತುಪ್ಪ ಏನೂ ಹಚ್ಕೊಂಡಿರಲಿಲ್ಲ. ಈಗ ಇದನ್ನು ಸ್ಲೈಸಸ್ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸ್ಲೈಸಸ್ ಕಟ್ ಮಾಡ್ಕೋಬೋದು. ನೋಡಿ ನಿಮಗೊಂದು ಓಪನ್ ಮಾಡಿ ತೋರಿಸ್ತೀನಿ, ಎಷ್ಟು ಜ್ಯೂಸಿ ಆಗಿದೆ, ಎಷ್ಟು ಸಾಫ್ಟಾಗಿದೆ ನೋಡಿದ್ರ. ತುಂಬ ಪರ್ಫೆಕ್ಟಾಗಿ ಗಿಣ್ಣು ರೆಡಿ ಆಗಿದೆ ನೋಡಿದ್ರ. ನೋಡಿ ಓಪನ್ ಮಾಡಿದ್ರೂ ಒಳಗಡೆ ಗುಳ್ಳೆ ಗುಳ್ಳೆ ಥರ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ನೋಡಿದ್ರ. ಎಷ್ಟು ಈಸಿಯಾಗಿ ಸಿಂಪಲಾಗಿ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ಈ ಗಿಣ್ಣು ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಗಿಣ್ಣದ ಹಾಲು ಇಲ್ಲ ಅಂತಂದ್ರೂ ಈಸಿಯಾಗಿ ಈ ಥರ ಗಿಣ್ಣು ಪ್ರಿಪೇರ್ ಮಾಡ್ಕೋಬೋದಲ್ವಾ? ನೀವು ಖಂಡಿತ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋನು ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.